ಸಿನಿಮಾ ರಂಗದಲ್ಲಿ ಈಗಾಳಿ ಸುದ್ದಿ ಅಥವಾ ಗಾಸಿಪ್ ಎನ್ನುವುದು ಸಾಮಾನ್ಯವಾಗಿ ಯಾರನ್ನೂ ಬಿಟ್ಟಿಲ್ಲ. ಅದರಲ್ಲೂ ವಿಷ್ಣುವರ್ಧನ್ ಅವರಂಥ ಸೂಪರ್ ಸ್ಟಾರ್ ಆಗಿದ್ದರಂತೂ ಮುಗಿದೇ ಹೋಯಿತು. ಯಾರ ಜೊತೆ ಕೂತರೂ ನಿಂತರೂ ಮಾರಾಡಿದರೂ ಕೊನೆಗೆ ಕಣ್ಣೆತ್ತಿ ನೋಡಿದರೂ ಮುಗಿದು ಹೋಯಿತು. ನಟರಾದ ವಿಷ್ಣುವರ್ಧನ್, ರಾಜ್ಕುಮಾರ್ ಅವರೆಲ್ಲರೂ ಸ್ಟಾರ್ಗಳಾಗಿದ್ದಾಗ ಪತ್ರಕರ್ತರು ಚಿತ್ರದ ಶೂಟಿಂಗ್ ಸ್ಥಳಗಳಿಗೆ ಹೋಗಿ ಅಲ್ಲಿ ಕಲಾವಿದರ ಸಂದರ್ಶನ ತೆಗೆದುಕೊಳ್ಳುತ್ತಿದ್ದರು. ಅಂಥ ಒಂದು ಸಮಯದಲ್ಲಿ ನಟ ವಿಷ್ಣುವರ್ಧನ್ ಅವರಿಗೆ ಮಾಧ್ಯಮದ ಮಿತ್ರರೊಬ್ಬರು ಸಾಕಷ್ಟು ಧೈರ್ಯ ತೆಗೆದುಕೊಂಡು, ಸರ್, ನಿಮಗೆ ನಾನೊಂದು ಪ್ರಶ್ನೆ ಕೇಳಬೇಕು, ನೀವು ಸಹ ನಟಿಯೊಬ್ಬರನ್ನು ಮದುವೆಯಾಗಿ ಅವರಿಗೆ ಫ್ಲಾಟ್ ಸಹ ಕೊಡಿಸಿದ್ದೀರಿ ಎಂಬ ಗಾಳಿ ಸುದ್ದಿ ಇದೆ, ಇದಕ್ಕೆ ಏನಂತೀರಾ ಎಂದು ಕೇಳಿದ್ದಾರೆ. ಅದಕ್ಕೆ ಸ್ವಲ್ಪವೂ ಕೋಪಗೊಳ್ಳದೆ ಅಂಜಿಕೊಳ್ಳದೆ ನಟ ವಿಷ್ಣುವರ್ಧನ್ ಅವರು, ನೀವೇ ಗಾಳಿ ಸುದ್ದಿ ಅಂತ ಹೇಳ್ತಿದ್ದೀರಾ, ಮತ್ತ್ಯಾಕೆ ನನ್ನ ಕೇಳ್ತಿದ್ದೀರಾ ಎಂದು ಕೇಳುತ್ತಾರೆ. ನಾನು ಈ ರೀತಿ ರೂಮರ್ಗಳಿಗೆ ಯಾವತ್ತೂ ಬೆಲೆ ಕೊಟ್ಟಿಲ್ಲ, ತಲೆಯೂ ಕೆಡಿಸಿಕೊಂಡಿಲ್ಲ, ನಾನು ಅದಕ್ಕೆಲ್ಲ ಇಮ್ಯೂನ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಹೀಗೆ ಮಾತು ಮುಂದುವರೆಸಿದ ನಟ ವಿಷ್ಣುವರ್ಧನ್ ಅವರು ಒಳ್ಳೆ ಸ್ನೇಹನ ಫ್ಲಾಟ್ನ ತನಕ ತಂದಿಟ್ಟಿದ್ದಾರೆ. ಆ ಹುಡುಗಿ ಇನ್ನೂ ಓದ್ತಾ ಇದ್ದಾಳೆ, ಸಿನಿಮಾದಲ್ಲಿ ಆಸಕ್ತಿ ಕೂಡ ಇಲ್ಲ, ಏನೋ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು ಅಂತ ಸಿನಿಮಾದಲ್ಲಿ ನಟಿಸಿದ್ದಾಳೆ ಅಷ್ಟೇ, ಮತ್ತೇನೂ ಇಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಪತ್ರಕರ್ತರು, ಹಾಗಿದ್ದರೆ ನೀವು ಈ ಸಿನಿಮಾ ನಿರ್ಮಾಪಕರಿಗೆ ಇದೇ ಇರಿ ನಾಕೊಳ್ಳಿ ಅಂತ ಹೇಳಿರಬೇಕು, ಅದಕ್ಕೆ ಈ ಒಂದತಿ ಹಬ್ಬಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವರು, ನಾನು ಯಾವುದೇ ಸಿನಿಮಾಗೂ ಇದೇ ಹೀರೋಯಿನ್ ಹಾಕ್ಕೊಳ್ಳಿ, ಇದೇ ಡೈರೆಕ್ಟರ್ ಹಾಕ್ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ, ಒತ್ತಾಯ ಮಾಡಿಯೂ ಇಲ್ಲ, ಅದು ನನ್ನ ಕೆಲಸವೂ ಅಲ್ಲ, ಇಂಥ ವಿಷಯದಲ್ಲಿ ನಾನ್ಯಾಕೆ ತಲೆ ಹಾಕಲಿ, ಇಂಥ ಒಂದು ವಿಷಯ ಎಲ್ಲಿಂದ ಬಂದು ಹಬ್ಬಿತ್ತೋ ಗೊತ್ತಿಲ್ಲ, ನಿಮಗೆ ಅಷ್ಟು ಕೇಳಬೇಕು ಅಂತಿದ್ರೆ ನೀವು ನಮ್ಮ ಭಾರತೀಯವರನ್ನೇ ಕೇಳಿ, ಅವರಿಗೆ ನನ್ನ ಬಗ್ಗೆ ಎಲ್ಲನೂ ಗೊತ್ತಿದೆ, ನಿಮಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತಿದ್ದರಂತೆ. ಒಟ್ಟಿನಲ್ಲಿ ನಟ ವಿಷ್ಣುವರ್ಧನ್ ಅವರಂಥ ಮೇರು ನಟರ ಬದುಕಿನಲ್ಲೂ ಈಗೊಂದು ಗಾಳಿ ಸುದ್ದಿ ಬಂದಿತ್ತು, ಅಂದರೆ ಅದು ಆ ಪಟ ಸುಳ್ಳಾಗಿತ್ತು. ಸ್ನೇಹಿತರೆ, ನೀವು ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿದ್ದಲ್ಲಿ ವಿಷ್ಣುದಾದ ಎಂದು ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋ ಲೈಕ್ ಮಾಡಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ.